ಆ್ಯಂಡ್ ಅಂಬರೀಶ್ ಸರ್, ಅಂಬರೀಶ್ ಸರ್ಗೆ ಪ್ರತಿದಿನ ನಾನು ಹೇಳ್ತಿದ್ದೆ, ಸರ್ ನೀವು ಈ ಸಿನಿಮಾ ಬರೋಕ್ಕೆ ಮುಂಚೆ ಯಾವ್ದಾದ್ರು ಗಾರ್ಮೆಂಟ್ಸಲ್ಲಿ ಸೂಪರ್ವೈಸರ್ ಏನಾರು ಆಗಿದ್ರ ಅಂತ. ಈ ಒಂದು ಕಬ್ಬಿಗೆ ಕಬ್ಬಿನ ಅಂಗಡೀಲಿ ಆ ಜ್ಯೂಸು ಮಾಡೋ ಮಾಲೀಕ ನೋಡ್ದಂಗೆ ಆಗೋದು. ಬೆಳಗ್ಗೆ ಬಂದರೆ ಅವರು ನೋಡಿದ್ರೆ ಹಿಂಡ್ತಾರಲ್ಲಪ್ಪ ಇನ್ನು, ಸರ್ ರಾತ್ರಿ ಒಂದು 10 ಗಂಟೆಗಾದ್ರು ಬಿಟ್ಬಿಡಿ ಅಂತ ಕೇಳ್ತಿದ್ದೆ. ಇವತ್ತು ಬೆಳಗ್ಗೆ 6 ಗಂಟೆಗೆ ಬಂದರೆ ನಾಳೆ ಬೆಳಗ್ಗೆ 6 ಗಂಟೆಗೆ ಬಿಡೋರು, ಅಷ್ಟು ಡೆಡಿಕೇಟೆಡಾಗಿ ಕೆಲಸ ಮಾಡ್ತಿದ್ದಾರೆ. ಖುಷಿಯಾಗುತ್ತೆ ಅಂದರೆ ಇವ್ರು ಪ್ರೋಗ್ರಾಮಿಂಗ್ ಹಂಗಿರೋದು. ಯೂಶ್ವಲಾಗಿ ನಾನು ಯಾವಾಗಲೇ ಸಿನಿಮಾ ಒಪ್ಕೊಳ್ಳುವಾಗ ಪ್ಯಾಕೇಜ್ ತರೋದು ಒಪ್ಕೊಳ್ಳಲ್ಲ. ರೆವೆಣ್ಣ ಹಂಗೂ ಹೇಳಿದೆ, ಇಲ್ಲಣ್ಣ ನಾನು ಪ್ಯಾಕೇಜ್ ತರೋದು ಮಾಡಲ್ಲ, ಡೈಲಿ ಏನಿದೆ ಆ ಥರದ್ದು ಮಾಡ್ತೀನಿ ಅಂತ. ಇವರು ತುಂಬ ಕಾನ್ಫಿಡೆಂಟ್ ಆಗಿಲ್ಲಿದ್ರು, ಸುಧಿ ಇಷ್ಟು ದಿನ ಇಷ್ಟು ಗಂಟೆಗೆ ನಿಮ್ಮನ್ನು ಬಿಟ್ಕೊಡ್ತೀನಿ ಅಂತ. ನಾನು ಎಲ್ಲರೂ ಅದೇ ಥರ ಹೇಳ್ತಾರೆ ಸರ್, 2-3 ದಿನ ಎಕ್ಸ್ಟ್ರಾ ಆಗುತ್ತೆ ಅಂತ. ಒಂದು 5 ನಿಮಿಷ ಹೆಚ್ಚಿಗೆ ಕೆಲಸ ಮಾಡಿಸಿದ್ರೆ ಅವತ್ತು ಮಾತಾಡಿ ಅಂತ. ಇವ್ರು ಏನು ಹೇಳಿದರು ಅದೇ ದಿನ ಅದೇ ಟೈಮಿಗೆ ನನ್ನನ್ನು ಬಿಟ್ಕೊಟ್ರು. ಮತ್ತು ರವೀಣನಿಗೆ ಇವ್ರು ಏನು ಪ್ರಾಮಿಸ್ ಮಾಡಿದ್ರು ಹಂಗೆ ಎಕ್ಸಾಕ್ಟಾಗಿ ಅಷ್ಟೇ ದಿನಕ್ಕೆ ಕುಂಬಳಕಾಯಿ ಹೊಡೆದ್ರು ಅಂತ ಅಂದ್ಕೊತೀನಿ. ಅಷ್ಟು ಪರ್ಫೆಕ್ಟ್ ಪ್ಲ್ಯಾನಿಂಗ್ ಇತ್ತು ಇವ್ರ ಸಿನಿಮಾಗಳಲ್ಲಿ. ಥ್ಯಾಂಕ್ಸ್ ಸರ್, ಖುಷಿಯಾಗುತ್ತೆ.